ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಕೆಟ್ಟಿದೆ ಅಷ್ಟೇ. ನಾನು ನನ್ನ ಲಾಸ್ಟ್ ವೀಡಿಯೋನಲ್ಲಿ ನಾವು ಪರ್ತ್ಗೆ ಬಂದಿದ್ದು, ನನ್ನ ಸಿಸ್ಟರ್ ಇಲ್ಲ ಮನೆಗೆ ಹೋಗಿದ್ದು ಎಲ್ಲ ತೋರಿಸಿದೆ. ಈ ವಿಡಿಯೋನಲ್ಲಿ ನಾನು ಹಾಪನ್ ಆಪ್ ಆಫಲ್ಲಿ ನಾವು ಸಿಟಿ ಟೂರ್ ಮಾಡಿದ್ದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ನಾವು ಅದೇ ಆಸ್ಟ್ರೇಲಿಯಾಗೆ ಇನ್ನು ಈ ಇದೇ ನಮ್ಮದು ಫಸ್ಟ್ ಸಿಟಿ ಆಗಿರೋದ್ರಿಂದ ನಾವು ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸಿಟಿನ. ಪರ್ತ್ನ ಆಸ್ಟ್ರೇಲಿಯಾನಲ್ಲಿ ಸ್ವಲ್ಪ ಓಲ್ಡೆಸ್ಟ್ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಇನ್ನೂ ಕಂಪ್ಲೀಟಾಗಿ ಡೆವಲಪ್ ಆಗಿಲ್ಲ ಸಿಡ್ನಿ ಮೆಲ್ಬೋರ್ನ್ ಥರ. ಸ್ವಲ್ಪ ಇನ್ನು ಈಗ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆ, ಆದರೆ ಸಿಟಿ ತುಂಬಾ ದೊಡ್ಡದಾಗಿದೆ. ಪರಿಣೀತ ನಿಶಾನ್ ಸೇ ಹಾಯ್, ಟರ್ನ್ ಬ್ಯಾಕ್ ಅಂಡ್ ಸೇ ಹಾಯ್. ಓಕೆ, ಎಂಜಾಯ್ ಎಂಜಾಯ್ ದಿ ರೈಡ್. ನಾವು ಓನಾಗಿ ಹೋಗಿರೋದ್ರಿಂದ ನಾವು ಪರ್ತ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ವಿ ನಮ್ಮ ಟ್ರಿಪ್ಪಲ್ಲಿ. ಆದರೆ ನಾವು ಪ್ಯಾಕೇಜಲ್ಲಿ ಏನಾದ್ರು ಹೋದರೆ ಆಸ್ಟ್ರೇಲಿಯಾ ಟ್ರಿಪ್ ಅಂತ ಪರ್ತ್ನ ಅವರು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಪರ್ತ್ ಒಂದು ಎಂಡಲ್ಲಿದ್ದರೆ ಮೆಲ್ಬೋರ್ನ್ ಸಿಡ್ನಿ ಇನ್ನೊಂದು ಎಂಡಲ್ಲಿದೆ. ಅಂದರೆ ತುಂಬ ಲಾಂಗ್ ಜರ್ನಿ ಇದೆ ಅಲ್ಲಿಂದ ಅಲ್ಲಿಗೆ. ಹಾಗಾಗಿ ಆಮೇಲೆ ಪರ್ತಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಪ್ಲೇಸಸ್ ಅಂತ ಫೇಮಸ್ ಪ್ಲೇಸ್ ಅಂತ ಯಾವುದೂ ಇಲ್ಲ. ಎಲ್ಲ ಸಣ್ಣ ಪುಟ್ಟದ್ದು ಇರೋದ್ರಿಂದ ಪರ್ತನ್ನು ಅವಾಯ್ಡ್ ಮಾಡ್ತಾರೆ. ಬಟ್ ನಾವು ಪ್ಯಾಕೇಜಲ್ಲಿ ಹೇಗಿದ್ರು ನಾವು ಹೋಗ್ತಿಲ್ವಲ್ಲ, ನಾವು ಬೇರೆನೂ ನೋಡೋಣ ಅಂತ. ಮತ್ತು ನಮ್ಮ ಪರ್ತ್ ಇಷ್ಟ ಇತ್ತು ಹೋಗೋದಕ್ಕೆ, ಅದನ್ನು ನೋಡೋಣ. ಇವಾಗ ಒಂದು ಕಂಟ್ರಿ ಅಂತ ತೊಗೊಂಡ್ರೆ ಒಂದೊಂದು ಪ್ಲೇಸಲ್ಲೂ ಒಂದೊಂದು ಥರ ಇರುತ್ತೆ. ಅದಕ್ಕೂ ಒಂದೊಂದು ಸತಿ ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಸಂಬಂಧನೇ ಇರಲ್ಲ, ಅಷ್ಟು ಬೇರೆ ಕಂಟ್ರಿ ಥರನೇ ಇರುತ್ತೆ ಕಲ್ಚರು ಮತ್ತು ಅಲ್ಲಿ ಸಿಟಿ ಎಲ್ಲನೂ. ಹಾಗಾಗಿ ಅದು ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ ಅಂತ ನಾವು ಪರ್ತನ್ನ ಚೂಸ್ ಮಾಡ್ಕೊಂಡ್ವಿ. ಬಟ್ ತುಂಬ ಬೆನಿಫಿಟ್ ಆಯಿತು. ನಾನು ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಹೇಳ್ತೀನಿ ಏನಕ್ಕೆ ಈ ಮಾತು ನಾನು ಹೇಳಿದೆ ಅಂತ. ಅಷ್ಟು ಚಳಿನಲ್ಲಿ ಒಂಚೂರು ಬಿಸಿಲು ಬಂತು ಅಂತ ನಾವು ಸಖತ್ ಖುಷೀಲಿ ಬಿಸಿಲಲ್ಲೇ ಇದ್ವಿ. ಮತ್ತು ಈ ಹಾಪನ್ ಆಪ್ ಆಫಲ್ಲೂ ನಾವು ಮೇಲ್ಗಡೆ ಕೂತಿದ್ರಿಂದ ಸಖತ್ ಬೆಚ್ಚಗೆ ಸಖತ್ತಾಗಿ ಅನ್ನಿಸ್ತಾ ಇತ್ತು ಬಿಸಿಲಿರೋದು. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ, ಆಸ್ಟ್ರೇಲಿಯಾನಲ್ಲಿ ರೇಸ್ ಏನು ತುಂಬ ಡೈರೆಕ್ಟಾಗಿ ಬೀಳುತ್ತಂತೆ, ಯು ವಿ ರೇಸ್ ಎಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲಿದ್ರು ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತೀವಿ, ಅಷ್ಟು ಸ್ಟ್ರಾಂಗ್ ರೇಸ್ ಇರುತ್ತಂತೆ ಅಂತ ವೀಣಾ ಹೇಳಿದರು. ನನಗದು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವಾಗ ಒಂದು 2-3 hoursಲ್ಲೇ ಎಷ್ಟು ಮುಖ ಟ್ಯಾನ್ ಆಗಿತ್ತು ಗೊತ್ತಾ, ನೀಟಾಗಿ ಗೊತ್ತಾಗ್ತಾ ಇತ್ತು. ಸೂರ್ಯ ಆಸ್ಟ್ರೇಲಿಯಾಗೆ ಹತ್ತಿರ ಇರೋದ್ರಿಂದ ಆಸ್ಟ್ರೇಲಿಯಾನಲ್ಲೇ ಮೊದಲು ಬೆಳಗ್ಗೆ ಆಗೋದು, ಅಂದರೆ ಡೇ ಶುರು ಆಗೋದು ಆಸ್ಟ್ರೇಲಿಯಾನಲ್ಲೇ. ಅಂದರೆ ನ್ಯೂ ಇಯರ್ ಸೆಲೆಬ್ರೇಟ್ ಎಲ್ಲ ಮಾಡೋದು ಇವರೇ ಫಸ್ಟು, ಹಂಗಾಗಿ ರೇಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಜಾಗ ವಿಶಾಲವಾಗಿದೆ, ಮತ್ತು ಗಾಡಿಗಳು ತುಂಬ ಕಮ್ಮಿ ಇರೋದ್ರಿಂದ ಎಷ್ಟು ಟ್ರಾಫಿಕ್ ಫ್ರೀ ಇದೆ ನೋಡಿ. ಹಾಗಾಗಿ ಪರ್ತು ತುಂಬ ಒಳ್ಳೆಯ ಜಾಗ ಇಲ್ಲಿ ಸೆಟಲ್ ಆಗೋಕ್ಕೆ. ಆರಾಮಾಗಿರುತ್ತೆ, ಲೈಫ್ ತುಂಬ ಕೂಲಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಮಾರ್ನಿಂಗ್ ನಾವು ಹೋಗಿದ್ವಲ್ಲ ಫೇರಿ ರೈಡು, ನೋಡಿ ಎಷ್ಟು ಚೆನ್ನಾಗಿದೆ ಅದು ಬ್ರಿಡ್ಜು. ಇದೂ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಇಲ್ಲಿ. ಈಗ ನಾವು ಹೋಗ್ತಿರೋವಂಥ ಜಾಗ ಆಪ್ಟಸ್ ಸ್ಟೇಡಿಯಂ ಅಂತ. ನಾವು ನೆನ್ನೆ ವೀಣಾ ಮನೆಗೆ ಹೋಗಬೇಕಾದ್ರೂ ನಾನು ಇದನ್ನು ನೋಡಿದ್ದೆ, ಆಪ್ಟಸ್ ಸ್ಟೇಡಿಯಂ ಅಂತ. ಮತ್ತು ಇಲ್ಲಿ ಒಂದು ಬೈಕು ಕೂಡ ನನಗೆ ಕಾಣಿಸ್ಲಿಲ್ಲ ಗೊತ್ತಾ. Thank you.
ಟೂ ವೀಲರ್ಸು ಏನಕ್ಕೆ ಕಾಣಿಸಲ್ಲ ಅಂತ ನಾನು ಅಂದ್ಕೊಂಡೆ ಗೊತ್ತಾ. ಈ ಸಮ್ಮರ್ ಇದ್ದಾಗ ಎಕ್ಸ್ಟ್ರೀಮ್ ಸಮ್ಮರು, ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ತಡ್ಕೊಳ್ಳೋಕ್ಕೆ ಆಗಲ್ಲ. ಈ ವಿಂಟರಲ್ಲೇ ಸ್ವಲ್ಪ ಬಿಸಿಲು ಬರೋದೇ ಎಷ್ಟು ಸ್ಟ್ರಾಂಗ್ ರೇಸ್ ಬರುತ್ತೆ ಅಂತ ಹೇಳ್ತಾರಲ್ವ, ಎಷ್ಟು ಟ್ಯಾನ್ ಆಗ್ತೀವಿ ಅಂತ. ಇನ್ನು ಸಮ್ಮರಲ್ಲಿ ಎಷ್ಟು ಬಿಸಿಲಿರಬೇಕು ನಾನಂತೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಮೋಸ್ಟ್ಲಿ ಅದಕ್ಕೆ ಆ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಎಲ್ಲರೂ ಕಾರ್ ಯೂಸ್ ಮಾಡಲೇಬೇಕು, ಎ ಸಿ ಇರಲೇಬೇಕು ಅಂತಲೇನೋ ಇರಬೇಕು ಅನಿಸುತ್ತೆ. ಇಷ್ಟೊತ್ತು ಮಾತಾಡಿದ್ದೀನಿ, ಏನೇನು ಬೇಕು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಇವಾಗ ನೀವೂ ನಮ್ಮ ಜೊತೆ ಹಾಪ್ ಆನ್ ಹಾಪ್ ಆಫ್ ಅಲ್ಲಿ ಕೂತ್ಕೊಂಡು ಸಿಟಿ ಟೂರ್ನ ಎಂಜಾಯ್ ಮಾಡಿ. Departing at 20 minutes past, leaving at 20 minutes past. ಪರ್ತಲ್ಲಿ ಮೋಸ್ಟ್ ಫೇಮಸ್ ಅಟ್ರಾಕ್ಟಿವ್ ಪ್ಲೇಸ್ ಫಾರ್ ಟೂರಿಸ್ಟ್ ಅಂತಂದರೆ ಕಿಂಗ್ಸ್ ಪಾರ್ಕ್ ಅಂತ ಹೇಳ್ಬೋದು. ಇದೇ ನೋಡಿ ಕಿಂಗ್ಸ್ ಪಾರ್ಕ್, ಕಿಂಗ್ಸ್ ಪಾರ್ಕ್ ಮತ್ತು ಬೊಟಾನಿಕಲ್ ಗಾರ್ಡನ್ ಅಂತ. ಬೊಟಾನಿಕಲ್ ಗಾರ್ಡನ್ ಅಂದ ತಕ್ಷಣ ನಮಗೆಲ್ಲ ಹೂಗಳಿರೋದನ್ನೇ ಬೊಟಾನಿಕಲ್ ಗಾರ್ಡನ್ ಅಂತ ಕರಿತೀವಿ ಅಂತ ಅಂದ್ಕೊಳ್ತೀವಲ್ವಾ. ಆದರೆ ನಂಗೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಂದಾದಮೇಲೆ ನನಗೆ ಗೊತ್ತಾಗಿದ್ದು ಸುಮಾರು ಕಡೆ ಬೊಟಾನಿಕಲ್ ಗಾರ್ಡನ್ ಅಂತ ಇರುತ್ತೆ, ಆದರೆ ಹೂಗಳಿರೋವಂಥ ತೋಟನೇ ಅಂತಲ್ಲ. ಈ ಥರ ಗಿಡ ಮರ ಈ ಥರ ಪಾರ್ಕನ್ನು ಅದೇ ಥರ ಕರೀತಾರೇನೋ ಅಂತ ಅನ್ನಿಸ್ತು. ಯಾಕಂದರೆ ಇಲ್ಲಿ ನೋಡಿ ಒಂದು ಹೂವಿನ ಗಿಡನೂ ನನಗೆ ಕಾಣಿಸ್ಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸು. ಜನ ಇಲ್ಲಿ ಬಂದು ಕಾಮಾಗಿ ಕೂತ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದನ್ನ ತುಂಬ ಇಷ್ಟಪಡ್ತಾರೆ. ಇವಾಗ ನಾವೆಲ್ಲ ಆದರೆ ಟ್ರಿಪ್ ಹೋಗೋದು ವಟ ವಟ ಅಂತ ಮಾತಾಡೋದು, ಎಂಜಾಯ್ ಮಾಡೋದು, ಆಟ ಆಡೋದು ಎಲ್ಲ ಮಾಡ್ತೀವಲ್ವಾ. ಒಬ್ಬೊಬ್ಬರು ಎಂಜಾಯ್ಮೆಂಟ್ ಒಂದೊಂದ್ರಲ್ಲಿ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಏನಾದರೂ ಜ್ಯೂಸು ಅಥವಾ ಡ್ರಿಂಕ್ಸ್ ಎಲ್ಲ ತೊಗೊಂಡು ಸುಮ್ಮನೆ ನೇಚರ್ನ ಎಂಜಾಯ್ ಮಾಡೋದನ್ನೇ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಸಕ್ಕತ್ತಾಗಿದೆ. ಹೌದು, ಅಲ್ಲಿ ರಿವರ್ದು ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಪ್ ಆನ್ ಹಾಪ್ ಆಫ್ ಬಸ್ಸಲ್ಲಿ ಹೇಳಿದ್ರು ಅಲ್ವಾ 20 minutes ಕಿಂಗ್ಸ್ ಪಾರ್ಕಲ್ಲಿ ಅಂತ. ಆದರೆ ನಾವು ಫೋಟೋ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ತಕ್ಕೊಂಡು 20 minutes ಮೇಲೆ ಆಗೋಯ್ತು. ಸೊ ಅವ್ರು ನಮ್ಮನ್ನು ಬಿಟ್ಟೊಟ್ಟೋದ್ರು. ಆದರೆ ನಾವು ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ ಯಾವಾಗಲೂ ಈ ಥರ ನಾವು ಓನಾಗಿ ಟ್ರಿಪ್ ಹೋದಾಗ. ಯಾಕಂದರೆ ನಮ್ಮ ಓನ್ ಟೈಮ್ನ ನಮಗೆ ಎಲ್ಲಿ ಎಷ್ಟು ಇಷ್ಟ ಆಗುತ್ತೋ ಅಷ್ಟೊತ್ತು ಇರಬೇಕು. ಕೆಲವು ಕಡೆ ಜಾಸ್ತಿ ಇಷ್ಟ ಆಗಲ್ಲ ಅಂತಂದರೆ ಬೇಗ ಹೊರಡ್ತೀವಿ. ಸೊ ಹಾಗಾಗಿ ನಾವು ಓನಾಗಿ ಯಾವಾಗಲೂ ಟ್ರಿಪ್ ಹೋಗೋದನ್ನ ಇಷ್ಟಪಡ್ತೀವಿ. ಈಗ ನಾವು ಟ್ರಾಮಲ್ಲಿ ಹೋಗೋಣ ಅಂತ ಟ್ರಾಮ್ ರೂಟ್ ನೋಡ್ಕೋತಾ ಇದ್ದೀವಿ. ಸೊ ಇವಾಗ ನಾವು ಟ್ರಾಮ್ ಸಿಕ್ತು ಹೊರಡ್ತಾ ಇದ್ದೀವಿ. ಪರ್ತಲ್ಲಿ ನಿಮ್ಮನ್ನ ಕ್ಯಾಬಲ್ಲಿ ಕರ್ಕೊಂಡೋದೆ, ಹಾಪ್ ಆನ್ ಹಾಪ್ ಆಫಲ್ಲಿ ಕರ್ಕೊಂಡೋದೆ, ಮತ್ತು ಟ್ರಾಮಲ್ಲೂ ಕರ್ಕೊಂಡೋದೆ. ಇವಾಗ ವಾಕಿಂಗ್ ಟೂರ್ ಮಾಡಿಸ್ತೀನಿ, ಬನ್ನಿ ನ್ಯಾಚುರಲ್ ಸೌಂಡಲ್ಲಿ ವಿತೌಟ್ ಎನಿ ಮ್ಯೂಸಿಕ್. ಅದೇ ಸ್ಪೆಷಾಲಿಟಿ.
ನಿಶಾಂತ್, ಏನು ನೋಡ್ತಿದ್ಯಾ ಬಂಗಾರಿ? ಹೌದಾ? ಕರೆಕ್ಟ್ ಕರೆಕ್ಟ್. ಇಲ್ಲಿಗೆ ನಮ್ಮ ಪರ್ತ್ ಟೂರ್ ಎಂಡ್ಗೆ ಬರ್ತಾ ಇದೆ. ಈಗ ನಾವು ಉಳ್ಕೊಂಡಿರೋ ಅಂಥ ರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಏನಾದ್ರು ತಿನ್ಕೊಂಡು ನಾವು ನಮ್ಮ ಮುಂದಿನ ಪಯಣನ ಶುರು ಮಾಡ್ತಿದ್ದೀವಿ. ಪರ್ತಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಮೆಲ್ಬೋರ್ನ್ಗೆ ಹೋಗೋದಕ್ಕೆ ಅಂತ. ಹೋಟೆಲ್ ಚೆಕ್ಔಟ್ ಮಾಡಿ ಕ್ಯಾಬಲ್ಲಿ ಕೂತ್ಕೊಂಡಿರ್ತಾ ಇದ್ದೀವಿ. ಸಂದೀಪ್ ಮುಂದೆ ಕೂತ್ಕೊಂಡಿದ್ದಾರೆ. ನಾವು ಪರ್ತಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು, ಮಕ್ಳಿಗೂ ಕೂಡ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಈಗ ನೋಡಬೇಕು ಮೆಲ್ಬೋರ್ನ್ ಹೇಗಿರುತ್ತೆ ಅಂತ. ಆಸ್ಟ್ರೇಲಿಯಾ ಅಂದರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಸುಳಿವು ನಮಗೆ ಸಿಕ್ಕಿದೆ. ಈಗ ಏರ್ಪೋರ್ಟ್ಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಹಾಂ, ನಿಮಗೊಂದು ಆಶ್ಚರ್ಯವಾಗುವಂಥ ವಿಷಯ ಒಂದು ಹೇಳಬೇಕು, ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ನನ್ನ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡ್ದಂಗೆ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಾಳೆ ಮೆಲ್ಬರ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.